ಹಾಯ್ ಹಲೋ ಮೈ ನೇಮ್ ಈಸ್ ಎಮ್ ಐ ಸನ್ಮಣಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಕ್ಚರ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗಾದ್ರೆ ಹೋದ ಕ್ಲಾಸ್ದೊಳಗೆ ತಮಗೆ ಏನಪ್ಪ ಅಂದರೆ ಈ ರಾಜಕೀಯ ಸಂಬಂಧಪಟ್ಟ ಹಾಗೆ ಅಂದರೆ ಪೋಲ್ಟಿ ಮೇಲೆ ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ವಶನ್ಸ್ ಬರ್ತಾವ ಯಾವ ಕೇಳ್ಬೋದು ಹ್ಯಾಕ್ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ ಹಾಗಾದರೆ ಇವತ್ತಿನ ಪ್ರಶ್ನೆ ಏನಿದೆ ಅಂತಂದರೆ ಈಗ ನಾವು ಆಲ್ರೆಡಿ ಆರು ಪ್ರಶ್ನೆಗಳ ಬಗ್ಗೆ ಹೋದ ಕ್ಲಾಸ್ ತೊಳಗೆ ಡಿಸ್ಕಷನ್ ಮಾಡಿದ್ದೇವೆ ಇವಾಗ ಏಳನೇ ಪ್ರಶ್ನೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಹಾಗಾದರೆ ಏಳನೇ ಪ್ರಶ್ನೆ ಏನಿದೆ ಅಂತಂದರೆ ಆಸ್ತಿ ಹಕ್ಕನ್ನು ರದ್ದುಪಡಿಸಿ ಶಾಸನೀಯ ಹಕ್ಕು ಎಂದು ನೋಡಿ ಆಸ್ತಿ ಹಕ್ಕನ್ನು ರದ್ದುಪಡಿಸಿ ರದ್ದುಪಡಿಸಿ ಶಾಸನೀಯ ಹಕ್ಕು ಎಂದು ಯಾವ ವಿಧಿಗೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ವಿಧಿ ನಂಬರ್ ತ್ರೀ ಹಂಡ್ರೆಡ್ ವಿಧಿ ಮುನ್ನೂರು ಎ ವಿಧಿ ನಂಬರ್ ಮುನ್ನೂರ ಐವತ್ತೆರಡು ವಿಧಿ ನಂಬರ್ ಮುನ್ನೂರ ಐವತ್ತಾರು ಅಂತ ಇದೆ ಹಾಗಾದರೆ ಈ ನಾಲ್ಕು ಆಪ್ಷನ್ಸ್ದಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನು ನಾವು ನೋಡೋಣ ಇಲ್ಲಿ ಒಂದು ಗೊತ್ತಿರಲಿ ಫ್ರೆಂಡ್ಸ್ ಆಸ್ತಿ ಹಕ್ಕನ್ನು ರದ್ದುಪಡಿಸಿದ್ದು ಯಾವ ತಿದ್ದುಪಡಿ ಮುಖಾಂತರ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಲವತ್ತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನು ರದ್ದುಪಡಿಸಿದ್ದೀವಿ ಆಸ್ತಿ ಹಕ್ಕು ಏನಾಯಿತು ಅಂತಂದರೆ ರದ್ದಾಯಿತು ಹಾಗಾದರೆ ರದ್ದುಪಡಿಸಿದ್ದು ಎಷ್ಟನೇ ತಿದ್ದುಪಡಿ ಮುಖಾಂತರ ಅಂದರೆ ನಲವತ್ತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಇದನ್ನು ರದ್ದುಪಡಿಸಿ ಯಾವ ಆರ್ಟಿಕಲಿಗೆ ಶಾಸನೀಯ ಹಕ್ಕು ನೋಡಿ ಶಾಸನೀಯ ಶಾಸನೀಯ ಹಕ್ಕು ಅಂತ ಯಾವ ಆರ್ಟಿಕಲಿಗೆ ಸೇರಿಸಿದಾರಾ ಅಂತಂದರೆ ಮುನ್ನೂರು ಎ ಆರ್ಟಿಕಲಿಗೆ ಸೇರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಕ್ವಶನ್ ಸಲ ಕೆ ಎಸ್ ಪಿ ಎಸ್ ಐದೊಳಗೆ ಸಲ ಕೇಳಿದಾರ ಫ್ರೆಂಡ್ಸ್ ಮೊನ್ನೆ ಎಕ್ಸೈಜ್ ಇನ್ಸ್ಪೆಕ್ಟ್ರದಾಗೂ ಕೇಳಿದಾರ ಪಿ ಎಸ್ ಐದಾಗೂ ಕೇಳಿದಾರ ಆಸ್ತಿ ಹಕ್ಕು ಶಾಸನೀ ಹಕ್ಕಾಗಿ ಯಾವ ಆರ್ಟಿಕಲಿಗೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಆ ಆರ್ಟಿಕಲ್ ಯಾವುದು ಅಂತಂದರೆ ತ್ರೀ ಹಂಡ್ರೆಡ್ ಎ ಅಂತ ಹೇಳೋದು ಅಂದರೆ ಇವತ್ತು ಆಸ್ತಿ ಹಕ್ಕು ರದ್ದಾಗಿ ಇವತ್ತು ಶಾಸನದ ಹಕ್ಕಾಗಿದೆ ಇವತ್ತು ಶಾಸನದ ಹಕ್ಕು ಅಂತ ಇವತ್ತು ನಾವು ಯಾವ ಆರ್ಟಿಕಲ್ದಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ತ್ರೀ ಹಂಡ್ರೆಡ್ ಎದಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಇಲ್ಲಿ ಆಪ್ಷನ್ಸ್ ನಾಲ್ಕರಲ್ಲಿ ಯಾವುದಿದೆ ತ್ರೀ ಹಂಡ್ರೆಡ್ ಎ ಅಂತಂದರೆ ಎರಡನೇ ಆಪ್ಷನ್ಸ್ ಮುನ್ನೂರು ಎ ಆರ್ಟಿಕಲ್ ಅನ್ನೋದು ಏನಿದೆ ಎರಡನೇ ಆಪ್ಷನ್ಸ್ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು ಮುನ್ನೂರು ಎ ವಿಧಿ ಆಸ್ತಿ ಹಕ್ಕು ಶಾಸನೀಯ ಹಕ್ಕು ಅಂತ ಹೇಳ್ತಾ ಇದೆ ಹಾಗಾದರೆ ಇಲ್ಲಿ ಮುನ್ನೂರು ಅಂತಿದೆ ಮುನ್ನೂರನೇ ಆರ್ಟಿಕಲ್ ಬೇರೆ ಹೇಳ್ತಾ ಇದೆ ತ್ರೀ ಹಂಡ್ರೆಡ್ ಹೇಳ್ತಾ ಇದೆ ಈ ತ್ರೀ ಹಂಡ್ರೆಡ್ ಈ ಶಾಸನೀಯ ಹಕ್ಕಿನ ಬಗ್ಗೆ ಹೇಳೋದಿಲ್ಲ ಇದು ಬೇರೆ ಏನು ಹೇಳ್ತಾ ಇದೆ ಅಂದರೆ ಭಾರತ ಸರ್ಕಾರ ಇವತ್ತು ಭಾರತದ ಹೆಸರಿನಲ್ಲಿ ಏನು ಮಾಡ್ಬೋದು ಕೇಸ್ ಹಾಕ್ಬೋದು ಆಮೇಲೆ ರಾಜ್ಯ ಸರ್ಕಾರ ರಾಜ್ಯದ ಹೆಸರಿನ ಮೇಲೆ ಏನು ಮಾಡ್ಬೋದು ಕೇಸ್ ಹಾಕ್ಬೋದು ನ್ಯಾಯಾಲಯಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಹೆಸರಿನ ಮೇಲೆ ಭಾರತ ಸರ್ಕಾರ ಭಾರತ ದೇಶದ ಹೆಸರಿನ ಮೇಲೆ ಇಲ್ಲಿ ಕೇಸಸ್ ಹಾಕ್ಬೋದು ಅನ್ನೋದ್ರ ಬಗ್ಗೆನ ಇವೇನು ಮಾಡ್ತಾ ಇದೆ ತ್ರೀ ಹಂಡ್ರೆಡ್ ಆರ್ಟಿಕಲ್ ಇಲ್ಲೇನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಹಾಗಾದರೆ ಮುನ್ನೂರ ಐವತ್ತೆರಡನೇ ವಿಧಿ ಅಂತಿದೆ ಇದು ತಪ್ಪಾದ ಉತ್ತರ ಯಾಕಂದರೆ ಮುನ್ನೂರ ಐವತ್ತೆರಡನೇ ವಿಧಿ ಹೇಳೋದೇನೋ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ನ್ಯಾಷನಲ್ ಎಮರ್ಜೆನ್ಸಿ ಈ ನ್ಯಾಷ್ನಲ್ ಎಮರ್ಜೆನ್ಸಿ ಬಗ್ಗೆ ಹೋದ ಕ್ಲಾಸಾಗೂ ಡಿಸ್ಕಷನ್ ಮಾಡಿ ಭಾರತ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇವತ್ತು ಎಷ್ಟು ಬಾರಿ ಆಗಿದೆ ಅಂದರೆ ಮೂರು ಬಾರಿ ಅಂತ ಹೇಳಿದ್ದಾನೆ ಹತ್ತೊಂಬತ್ತು ಅರವತ್ತೆರಡು ಅರುವತ್ತೆರಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತ ಐದರಲ್ಲಿ ಹಾಗಾದರೆ ನಾಲ್ಕನೇ ಆಪ್ಷನ್ಸ್ ಇದೆ ಮುನ್ನೂರ ಐವತ್ತಾರಂತಿದೆ ತಪ್ಪಾದ ಉತ್ತರ ಮುನ್ನೂರ ಐವತ್ತಾರನೇ ವಿಧಿ ಕೂಡ ಏನು ಹೇಳ್ತಾ ಇದೆ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಆಗ್ತಾಯಿದೆ ರಾಜ್ಯ ತುರ್ತು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮೇಲೆ ಒಟ್ಟು ಎಷ್ಟು ಬಾರಿ ಆಗಿದೆ ಅಂದರೆ ಆರು ಬಾರಿ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ ಏಳರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಎರಡು ಸಾವಿರದ ಏಳು ಎರಡು ಬಾರಿ ಅಂದರೆ ಒಟ್ಟು ಕರ್ನಾಟಕ ರಾಜ್ಯದ ಮೇಲೆ ಆರು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮೂರು ಬಾರಿ ಆದರೆ ರಾಜ್ಯದಲ್ಲಿ ಆರು ಬಾರಿ ಏನಾಗಿದೆ ರಾಜ್ಯ ತುರ್ತು ಪರಿಸ್ಥಿತಿ ಭಾರತದ ಮೇಲೆ ಘೋಷಣೆ ಸಾರಿ ಕರ್ನಾಟಕ ರಾಜ್ಯದ ಮೇಲೆ ಘೋಷಣೆ ಆಗಿದೆ ಹಾಗಾದರೆ ಈ ಪ್ರಶ್ನೆಗೆ ಆಸ್ತಿ ಹಕ್ಕು ಇವತ್ತು ಶಾಸನದ ಹಕ್ಕು ಈ ಶಾಸನದ ಹಕ್ಕು ಅಂತ ನಾವು ಯಾವಾಗ ಸೇರಿಸಿದ್ದೇವೆ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಶಿಯೊಳಗೆ ನಲವತ್ತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಇದನ್ನು ರದ್ದುಪಡಿಸಿದ್ದೇವೆ ಯಾವುದನ್ನು ಆಸ್ತಿ ಹಕ್ಕನ್ನು ರದ್ದುಪಡಿಸಿ ಇದನ್ನು ಶಾಸನೀಯ ಹಕ್ಕು ಶಾಸನಬದ್ಧ ಹಕ್ಕು ಕಾನೂನುಬದ್ಧ ಹಕ್ಕು ಅಂತ ನಾವು ಸೇರಿಸಿದ್ದ ತ್ರೀ ಹಂಡ್ರೆಡ್ ಎ ಆರ್ಟಿಕಲ್ಲಿಗೆ ಇದನ್ನು ಪ್ರಶ್ನೆ ಸಾಕಷ್ಟು ಬಾರಿ ಎಕ್ಸಾಮ್ದೊಳಗೆ ಇಲ್ಲಿ ಏನು ಮಾಡಿದಾರ ಫ್ರೆಂಡ್ಸ್ ಹೇಳಿದಾರ ಸ್ವಲ್ಪ ಇದರ ಬಗ್ಗೆ ನಮಗೆ ಗೊತ್ತಿರಲಿ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತಂದರೆ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗಳಿಗೆ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು ಅಂತ ಕೇಳಿದ್ದಾರೆ ನೋಡಿ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗಳಿಗೆ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಈ ಮೂಲಭೂತ ಕರ್ತವ್ಯಗಳು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಅಂತಂದರೆ ಇವತ್ತು ರಷ್ಯಾ ದೇಶದ ಸಂವಿಧಾನದಿಂದ ರಷ್ಯಾ ದೇಶದ ಸಂವಿಧಾನದಿಂದ ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಏನು ಮಾಡಿದ್ದೇವೆ ಎರವಲು ಪಡ್ಕೊಂಡಿದ್ದೇವೆ ಈ ಮೂಲಭೂತ ಕರ್ತವ್ಯಗಳನ್ನು ಇವತ್ತು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಅಂದರೆ ನಾಲ್ಕು ಎ ಭಾಗದಲ್ಲಿ ಕಾಣ್ತಾ ಇದ್ದಾವೆ ಹಾಗೂ ಐವತ್ತೊಂದು ಎ ವಿಧಿಗಳಲ್ಲಿ ಕಾಣ್ತಾ ಇದ್ದಾವೆ ಮೂಲಭೂತ ಕರ್ತವ್ಯಗಳನ್ನು ಭಾಗ ನಾಲ್ಕು ಎದಲ್ಲಿ ಹಾಗೂ ಐವತ್ತೊಂದು ಎ ವಿಧಿಗಳಲ್ಲಿ ಕಾಣ್ತಾ ಇದ್ದಾವೆ ಹಾಗಾದರೆ ಮೂಲಭೂತ ಕರ್ತವ್ಯಗಳನ್ನು ಫಸ್ಟ್ ನಮ್ಮ ಸಂವಿಧಾನಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತಾರರೊಳಗೆ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಎಷ್ಟು ಕರ್ತವ್ಯಗಳನ್ನು ಸೇರಿಸಿದ್ವಿ ಅಂತಂದರೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ ನಿಮಗೆ ಹೋದ ಕ್ಲಾಸ್ದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳಿದ್ದೇವೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸಂವಿಧಾನಕ್ಕೆ ಗೌರವ ಸಲ್ಲಿಸುವುದು ಹಿರಿಯರ ಆದರ್ಶಗಳ ಪಾಲನೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಮಹಿಳೆಯರ ಹಕ್ಕುಗಳಿಗೆ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳುವುದು ವನಮೋತ್ಸವ ಪರಿಸರ ರಕ್ಷಣೆ ಮಾಡುವುದು ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವುದು ರಾಷ್ಟ್ರದ ಏಕತೆಗೆ ಧಕ್ಕೆ ಬಂದರೆ ನಾವು ಸದಾ ಸಿದ್ಧರಿರುವುದು ಹಾಗೆಯೇ ಇನ್ನುಳಿದಂಥ ಹಿರಿಯರ ಆದರ್ಶಗಳನ್ನು ಪಾಲಿಸುವುದು ಇವೆಲ್ಲ ನಮ್ಮ ಮೂಲಭೂತ ಕರ್ತವ್ಯಗಳು ಅಂತ ಫಸ್ಟ್ ನಾವು ಏನು ಮಾಡಿದ್ವಿ ನಮ್ಮ ಸಂವಿಧಾನಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಸ್ಯೊಳಗೆ ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಹತ್ತು ಕರ್ತವ್ಯಗಳನ್ನು ಸೇರಿಸಿದ್ವಿ ಆದರೆ ಫ್ರೆಂಡ್ಸ್ ಗೊತ್ತಿರಲಿ ಇವತ್ತು ಪ್ಲಸ್ ಒಂದಾಗಿದೆ ಮತ್ತು ಅಂದರೆ ಹನ್ನೊಂದಾಗಿದ್ದಾವೆ ಆ ಹನ್ನೊಂದನೇ ಕರ್ತವ್ಯ ಸೇರಿಸಿದ್ದು ಕೂಡ ಯಾವಾಗ ಅಂದರೆ ಎರಡು ಸಾವಿರದ ಎರಡರೊಳಗೆ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡಿ ಮತ್ತೊಂದು ಕರ್ತವ್ಯವನ್ನು ಸೇರಿಸಿದ್ವಿ ಆ ಐವತ್ತೊಂದು ಎ ವಿಧಿಗೆ ಏನಂತ ಉಪವಿಧಿ ಕೆ ಅಂತ ಸೇರಿಸಿದೀವಿ ಕೆ ಉಪವಿಧಿ ಅಂದರೆ ಹನ್ನೊಂದನೇ ಕರ್ತವ್ಯ ಈ ಹನ್ನೊಂದನೇ ಕರ್ತವ್ಯ ಏನು ಹೇಳ್ತಾ ಇದೆ ಅಂದರೆ ಆರರಿಂದ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಶಿಕ್ಷಣ ಒದಗಿಸುವುದು ಅವರ ತಂದೆ ತಾಯಿ ಕರ್ತವ್ಯ ಅಂತ ಸೇರಿಸ್ತೀವಿ ಅವರ ತಂದೆ ತಾಯಿ ಕರ್ತವ್ಯ ಅಂತ ಸೇರಿಸಿದ್ದು ಐವತ್ತೊಂದು ಎ ವಿಧಿಗೆ ಉಪ ವಿಧಿ ಕೆ ಅನ್ನು ಸೇರಿಸಿದ್ದೀವಿ ಹಾಗಾದರೆ ಹತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಒಂದು ಸೇರಿದರೆ ಟೋಟಲ್ ಎಷ್ಟಾದವು ಅಂದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇವತ್ತು ನಮ್ಮ ಪ್ರೆಸೆಂಟ್ ಭಾರತ ಸಂವಿಧಾನದಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಮೂಲಭೂತ ಕರ್ತವ್ಯಗಳನ್ನು ಕಾಣುವುದೇ ಸಂವಿಧಾನದ ಭಾಗ ನಾಲ್ಕು ಎದಲ್ಲಿ ಹಾಗೂ ಐವತ್ತೊಂದು ಎ ವಿಧಿಯಿಂದ ಕೆ ವಿಧಿವರೆಗೆ ಇವತ್ತು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದ್ದಾವೆ ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ನಾವು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ ಅಂತಂದರೆ ನೋಡಿ ಫ್ರೆಂಡ್ಸ್ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಎಷ್ಟನೇ ತಿದ್ದುಪಡಿ ಮುಖಾಂತರ ಅಂದರೆ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಶ್ಯೂ ಒಳಗೆ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಅಂದರೆ ಸುವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಅಂದರೆ ಸುವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಅಂದರೆ ಎರಡನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಫ್ರೆಂಡ್ಸ್ ಯಾಕಂದ್ರೆ ಸುವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಒಳಗೆ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ನಮ್ಮ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಫಸ್ಟ್ ನಾವು ಏನು ಮಾಡಿದ್ದೀವಿ ಸೇರಿಸಿದ್ದೀವಿ ಅಂದರೆ ಈ ಪ್ರಶ್ನೆಗೆ ಎರಡನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಫ್ರ್ಯಾಂಡ್ ಒಂದನೇ ಆಪ್ಷನ್ಸ್ ಸಂತಾನಂ ಸಮಿತಿ ಅಂತಿದೆ ತಪ್ಪಾದ ಉತ್ತರ ವರ್ಮಾ ಸಮಿತಿ ಅಂತಿದೆ ತಪ್ಪಾದ ಉತ್ತರ ಆಮೇಲೆ ಮಿನರ್ವ್ ಮಿಲ್ ಸಮಿತಿ ಅಂತ ಇದೆ ತಪ್ಪಾದ ಉತ್ತರ ಹಾಗಾದರೆ ಮಿನರವ್ ಮಿಲ್ ಸಮಿತಿ ಇಲ್ಲಿ ಯಾವ ಒಂದು ಇದಕ್ಕೆ ಉದ್ದೇಶಕ್ಕಾಗಿ ಹತ್ತೊಂಬತ್ತು ನೂರ ಎಂಬತ್ತನೇ ಇಶಿಯೊಳಗೆ ಇದು ಏನಂತ ಒಂದು ಶಿಫಾರಸ್ಸು ಮಾಡಿತ್ತು ಅಥವಾ ಏನಂತ ತೀರ್ಪು ಬಂತು ಅಂದರೆ ಈ ಮಿನರವ್ ಮಿಲ್ ಸಮಿತಿಯಲ್ಲಿ ಅಂತಂದರೆ ಮೂಲಭೂತ ಹಕ್ಕುಗಳಿಗಿಂತ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಿಗೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಿಗೆ ಕೊಟ್ಟಂತಹ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಪ್ರಾಶಸ್ತ್ಯವನ್ನು ರದ್ದುಪಡಿಸಿದ ಕಮಿಟಿ ಅಂತಂದರೆ ಮಿನರ್ವ್ ಮಿಲ್ ಕಮಿಟಿ ಹೌದು ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಿಗೆ ಕೊಟ್ಟಂಥ ಪ್ರಾಶಸ್ತ್ಯವನ್ನು ರದ್ದುಪಡಿಸಿದ ಕಮಿಟಿ ಯಾವುದು ಅಂತಂದರೆ ಈ ಮಿನರ್ವ್ ಮಿಲ್ ಕಮಿಟಿ ಅಂತ ಕೂಡ ನಾವೇನು ಮಾಡ್ಬೋದು ಹೇಳ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಸ್ವರ್ಣ ಸಿಂಗ್ ಸಮಿತಿ ಈ ಸ್ವರ್ಣ ಸಿಂಗ್ ಸಮಿತಿ ಮೇರೆಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಎಪ್ಪತ್ತಾರನೇ ಇಸ್ವಿಯೊಳಗೆ ಸೇರಿಸಿದ್ವಿ ಮುಂದೆ ಎರಡು ಸಾವಿರದ ಎರಡರೊಳಗೆ ಮತ್ತೊಂದು ಯಾಡ್ ಮಾಡಿದ್ವಿ ಹಾಗಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ಒಟ್ಟು ಮೂಲಭೂತ ಕರ್ತವ್ಯಗಳು ಇವತ್ತು ಎಷ್ಟಿದಾವ ಅಂದರೆ ಹನ್ನೊಂದಿದಾವೆ ಆ ಹನ್ನೊಂದನೇ ಮೂಲಭೂತ ಕರ್ತವ್ಯ ಯಾವುದು ಅಂತಂದರೆ ಹದಿನಾಲ್ಕು ವರ್ಷದೊಳಗೆ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅವ್ರ ತಂದೆ ತಾಯಿ ಕರ್ತವ್ಯ ಅಂತ ಇದನ್ನ ಇವತ್ತು ನಾವೇನು ಮಾಡಿದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಎರಡನೇ ಆಪ್ಷನ್ಸ್ ಏನಿದೆ ಸರಿಯಾದ ಉತ್ತರ ಹೌದು ಅಂತ ನಾವೇನು ಮಾಡಬಹುದು ಹೇಳ್ಬೋದು ಹಾಗಾದರೆ ಮುಂದೆ ಬರ್ತಕ್ಕಂಥ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತಂದರೆ ಸಂವಿಧಾನದ ಮೂರು ಮತ್ತು ನಾಲ್ಕನೇ ಭಾಗಗಳನ್ನು ಸಂವಿಧಾನದ ಅಂತರಾತ್ಮವೆಂದು ಯಾವ ರಾಜ್ಯಶಾಸ್ತ್ರಜ್ಞ ಕರೆದಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ ಸಂವಿಧಾನದ ಮೂರು ಮತ್ತು ನಾಲ್ಕು ಭಾಗಗಳನ್ನು ಸಂವಿಧಾನದ ಅಂತರಾತ್ಮವೆಂದು ಯಾವ ರಾಜ್ಯಶಾಸ್ತ್ರಜ್ಞ ಕರೆದಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಿದೆ ಕೆ ಟಿ ಶಾಹ ಅಂತ ಇದೆ ಆಮೇಲೆ ಗ್ರ್ಯಾಂಡ್ ವಿಲ್ಲೇ ಆ್ಯಸ್ಟಿನ್ ಅಂತಿದೆ ಆಮೇಲೆ ಕೆ ಸಿ ವಿಯರ್ ಅಂತ ಇದೆ ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಇದನ್ನು ಯಾರು ಕರೆದಿದ್ದಾರಾ ನೋಡಿ ಮೂರು ಮತ್ತು ನಾಲ್ಕನೇ ಭಾಗ ನೋಡಿ ಫ್ರೆಂಡ್ಸ್ ಮೂರನೇ ಭಾಗ ಏನು ಹೇಳ್ತಾ ಇದೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾ ಇದೆ ಮೂರನೇ ಭಾಗ ಮೂಲಭೂತ ಹಕ್ಕುಗಳು ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ಭಾಗ ನಾಲ್ಕು ಹೇಳ್ತಾ ಇದೆ ಆರ್ಟಿಕಲ್ಸ್ ಎಷ್ಟರಿಂದ ಅಂದರೆ ಮೂವತ್ತಾರರಿಂದ ಐವತ್ತೊಂದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಈ ನಾಲ್ಕನೇದು ಏನಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ಹತ್ತಾಯಿದೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಇಲ್ಲಿ ಏನಂತ ಕೇಳ್ಯಾರ ಸಂವಿಧಾನದ ಆತ್ ಅಂತರಾತ್ಮ ಅಂತ ಕರೆದವ್ರು ಯಾರು ಅಂತ ಇಲ್ಲಿ ಪ್ರಶ್ನೆ ಯಾರು ಕರೆದಿದ್ದಾರೆ ಅಂತಂದರೆ ಗ್ರ್ಯಾಂಡ್ ವಿಲ್ಲೆ ಆಸ್ಟಿನ್ ಅವರು ಇಲ್ಲಿ ಗ್ರ್ಯಾಂಡ್ ವಿಲ್ಲೆ ಆಸ್ಟಿನ್ ಅವರು ಇಲ್ಲಿ ಏನು ಕರೆದಿದ್ದಾರೆ ಅಂದರೆ ಮೂರು ಮತ್ತು ನಾಲ್ಕನೇ ಭಾಗವನ್ನು ಅಂತರಾತ್ಮ ಅದು ಸಂವಿಧಾನದೊಳಗೆ ಅಂತರಾತ್ಮ ಅಂತ ಇವರು ಏನು ಮಾಡಿದ್ದಾರೆ ಕರೆದಿದ್ದಾರೆ ಆ ಕರೆದಂಥ ರಾಜ್ಯಶಾಸ್ತ್ರಜ್ಞ ಯಾರು ಅನ್ನೋದೇ ಇಲ್ಲಿ ಪ್ರಶ್ನೆ ಹಾಗಾದರೆ ಗ್ರ್ಯಾಂಡ್ ವಿಲ್ಲೆ ಆಸ್ಟಿನ್ ಇದು ಎಷ್ಟನೇ ಆಪ್ಷನ್ಸ್ ಇದೆ ಅಂದರೆ ಮೂರನೇ ಆಪ್ಷನ್ಸ್ ಇದೆ ಈ ಮೂರನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಗ್ರ್ಯಾಂಡ್ ವಿಲ್ಲೆ ಆಸ್ಟಿನ್ ಅವರು ಇಲ್ಲೇನು ಮಾಡಿದ್ದಾರೆ ಮೂರು ಮತ್ತು ನಾಲ್ಕನೇ ಭಾಗವನ್ನು ಸಂವಿಧಾನದ ಅಂತರಾತ್ಮ ಅಂತ ಇಲ್ಲೇನು ಮಾಡಿದ್ದಾರೆ ಕರೆದಿದ್ದಾರೆ ಇದನ್ನು ವರ್ಣಿಸಿದಾರ ಹಾಗಾದರೆ ವಿ ಕೆ ಶಿ ವೀಯರ್ ಅಂತ ಇದೆ ಕೆ ಶಿ ವೀಯರ್ ಅವರು ಇಲ್ಲಿ ಏನು ಕ್ವಾಶಿ ಪೆಡ್ರಲ್ ಅಂದರೆ ಕ್ವಾಶಿ ಪೆಡ್ರಲ್ ಅನ್ನುವಂತಹ ಒಂದು ಏನು ಮಾಡಿದಾರ ಒಂದು ವರ್ಣನೆಯನ್ನು ಇವರು ಏನು ಮಾಡಿದ್ದಾರೆ ಈ ಕೆ ಶಿ ವಿಯರ್ ಅವರು ಕೂಡ ಇಲ್ಲಿ ತಮ್ಮದೇ ಆದಂಥ ಒಂದು ಹೇಳಿಕೆಯನ್ನು ನೀಡಿದಾರಾ ಆಮೇಲೆ ಕೆ ಟಿ ಶಾ ಅಂತ ಇದೆ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಇದೆ ಇಲ್ಲಿ ಅಂಬೇಡ್ಕರ್ ಕೂಡ ತಪ್ಪಾದ ಉತ್ತರ ಕೆ ಟಿ ಶಾನು ತಪ್ಪು ಉತ್ತರ ಕೆ ಸಿ ವಿಯರ್ ಕೂಡ ತಪ್ಪಾದ ಉತ್ತರ ಇಲ್ಲಿ ಅಂಬೇಡ್ಕರ್ ಅವರು ಬಗ್ಗೆ ನಾವು ಸ್ವಲ್ಪ ನೋಡೋದಾದರೆ ಯಾವ ಮೂಲಭೂತ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರ್ದಾರ ಅಂತ ಕೇಳಿದ್ದಾರೆ ಯಾವ ಮೂಲಭೂತ ಹಕ್ಕನ್ನು ಅಂತ ಈ ಪ್ರಶ್ನೆ ಬಂದಿದೆ ಯಾವ ಮೂಲಭೂತ ಹಕ್ಕನ್ನು ಅಂದರೆ ಯಾವುದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂದರೆ ಆರನೇ ಮೂಲಭೂತ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಏನಿದೆ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಾರೆ ಎಷ್ಟನೇ ಆರ್ಟಿಕಲ್ಲು ಅಂತಂದರೆ ಮೂವತ್ತೆರಡನೇ ಆರ್ಟಿಕಲ್ ಮೂವತ್ತೆರಡನೇ ಆರ್ಟಿಕಲನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ಉದ್ದೇಶಕ್ಕೋಸ್ಕರ ಕರೆದಾರು ಅಂತಂದರೆ ಮೂವತ್ತೆರಡನೇ ಆರ್ಟಿಕಲ್ ಐದು ರಿಟ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಹೊರಡಿಸ್ಲಿಕ್ಕೆ ಆಜ್ಞೆ ಮಾಡ್ತಾಯಿದೆ ಎಲ್ಲೇ ಸುಪ್ರೀಂ ಕೋರ್ಟ್ ಐದು ರಿಟ್ಸ್ಗಳನ್ನು ಹೊರಡಿಸ್ತಾ ಇದೆ ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸರ್ಶಿಯೂರರಿ ವಾರಂಟು ಈ ಐದು ರಿಟ್ಸ್ಗಳನ್ನು ಹೊರಡಿಸಲಿಕ್ಕೆ ಆಜ್ಞೆ ಮಾಡೋದೇ ಮೂವತ್ತೆರಡನೇ ಆರ್ಟಿಕಲ್ ಯಾವ ಉದ್ದೇಶಕ್ಕೋಸ್ಕರ ಹೊರಡಿಸ್ತಾ ಇದೆ ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೂಡ ಇವತ್ತು ಯಾರಿಗೆ ಇದ್ದಾವೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಕರಿತಾ ಇದೆ ಮೂಲಭೂತ ಹಕ್ಕುಗಳ ರಕ್ಷಕರು ಅಂತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಕರಿತಾ ಇದ್ದೇವೆ ಹಾಗಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಪ್ರಶ್ನೆಗೆ ತಪ್ಪಾದ ಉತ್ತರ ಕೆ ಟಿ ಶಾ ಅವರು ಕೂಡ ಈ ಪ್ರಶ್ನೆಗೆ ತಪ್ಪಾದ ಉತ್ತರ ಆದರೆ ಗ್ರ್ಯಾಂಡ್ ವಿಲೆ ಆಸ್ಟಿನ್ ಅವರು ಇದನ್ನು ಸಂವಿಧಾನದ ಅಂತರಾತ್ಮ ಮತ್ತು ಮೂರು ಮತ್ತು ನಾಲ್ಕನೇ ಭಾಗವನ್ನು ಕರೆದಾರ ಕೆ ಶಿವಿಯರ್ ಅನ್ನೋದು ಕೂಡ ಏನಪ್ಪ ಇದು ತಪ್ಪಾದ ಉತ್ತರ ಹಾಗಾದರೆ ಈ ಪ್ರಶ್ನೆಗೆ ಮೂರನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು ಹಾಗಾದರೆ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಗೀತೆಯು ತನ್ನ ಶತಮಾನೋತ್ಸವವನ್ನು ಯಾವಾಗ ಆಚರಿಸಿಕೊಂಡಿತು ಅಂತ ಇದೆ ನೋಡಿ ಫ್ರೆಂಡ್ಸ್ ಭಾರತದ ರಾಷ್ಟ್ರಗೀತೆಯು ತನ್ನ ಶತಮಾನೋತ್ಸವವನ್ನು ಆಚ್ ಯಾವಾಗ ಆಚರಿಸಿಕೊಳ್ತು ಈ ಪ್ರಶ್ನೆ ಕೆ ಪಿ ಒಳಗೆ ಎರಡು ಸಾವಿರದ ಹನ್ನೊಂದು ಅಂದರೆ ಎಫ್ ಡಿ ಸಿ ಏನೋ ಬಂದಿತ್ತು ಆಮೇಲೆ ಬೇರೆ ಬೇರೆ ಎಕ್ಸಾಮ್ದೊಳಗೂ ಈ ಪ್ರಶ್ನೆ ಬಂದಿತ್ತು ಭಾರತದ ರಾಷ್ಟ್ರಗೀತೆ ಯಾವುದಿದೆ ನಮಗೆ ಗೊತ್ತಿದೆ ಭಾರತದ ರಾಷ್ಟ್ರಗೀತೆ ಜನಗಣಮನ ಈ ಜನಗಣಮನ ಬರೆದವ್ರು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಭಾರತದ ರಾಷ್ಟ್ರಗೀತೆ ಜನಗಣಮನ ಬಾಂಗ್ಲಾದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ಇವು ಎರಡೂ ರಾಷ್ಟ್ರಗಳಿಗೆ ರಾಷ್ಟ್ರಗೀತೆಯನ್ನು ಬರೆದ ಭಾರತದ ಒಬ್ಬ ಏಕೈಕ ಕವಿ ಅದು ಪ್ರಪಂಚದಲ್ಲೇ ಯಾವುದೇ ಕವಿ ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಬರೆದಿಲ್ಲ ಆದರೆ ನಮ್ಮ ದೇಶದ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಾಂಗ್ಲಾದೇಶಕ್ಕೂ ರಾಷ್ಟ್ರಗೀತೆ ಬರೆದಾರೆ ಇವತ್ತು ನಮ್ಮ ದೇಶಕ್ಕೂ ರಾಷ್ಟ್ರಗೀತೆ ಬರೆದಂಥ ಒಬ್ಬ ಮಹಾನ್ ಕವಿ ಅಂತ ಕೂಡ ನಾವೇನು ಮಾಡ್ಬೋದು ಹೇಳ್ಬೋದು ಒಂದು ಗೊತ್ತಿರಲಿ ಫ್ರೆಂಡ್ಸ್ ನಮ್ಮ ಭಾರತದ ರಾಷ್ಟ್ರಗೀತೆ ಈ ಜನಗಣಮನವನ್ನು ಫಸ್ಟ್ ನಾವು ಎಲ್ಲಿ ಹಾಡಿದ್ವಿ ಎಲ್ಲಿ ಹಾಡಿದ್ದೀವಿ ಅಂತಂದರೆ ಕಲ್ಕತ್ತಾ ಅಧಿವೇಶನದಲ್ಲಿ ಅದು ಹತ್ತೊಂಬತ್ತು ನೂರ ಹನ್ನೊಂದನೇ ಇಷ್ಟಿಯೊಳಗೆ ಹತ್ತೊಂಬತ್ತು ನೂರ ಹನ್ನೊಂದನೇ ಇಷ್ಟಿಯೊಳಗೆ ಕಲ್ಕತ್ತಾ ಕಲ್ಕತ್ತಾ ಅಧಿವೇಶನದಲ್ಲಿ ಅದು ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದವರು ಯಾರು ಅಂದರೆ ಫಸ್ಟ್ ಸರಳಾದೇವಿ ನೋಡಿ ಫಸ್ಟ್ ನಮ್ಮ ರಾಷ್ಟ್ರಗೀತೆ ಯಾವುದನ್ನು ಜನಗನ ಜನಗನ ಮನ ನೋಡಿ ಜನಗನ ಮನ ರಾಷ್ಟ್ರಗೀತೆಯನ್ನು ಫಸ್ಟ್ ಹಾಡಿದವರು ಯಾರು ಹತ್ತೊಂಬತ್ತು ನೂರ ಹನ್ನೊಂದನೇ ಇಸಿಯೊಳಗ ಅಂತಂದರೆ ಸರಳಾದೇವಿ ಸರಳಾದೇವಿಯವರು ಸರಳಾದೇವಿಯವರು ಎರಡು ಹತ್ತೊಂಬತ್ತು ನೂರ ಹನ್ನೊಂದರೊಳಗೆ ರಾಷ್ಟ್ರಗೀತೆಯನ್ನು ಹಾಡಿದರೆ ಶತಮಾನೋತ್ಸವ ಅಂತ ಇಲ್ಲಿ ಪ್ರಶ್ನೆ ಶತಮಾನೋತ್ಸವ ಅಂತಂದರೆ ನೂರು ವರ್ಷ ಪೂರೈಸಿದ್ದು ಎಷ್ಟನೇ ಇಶಿಯೊಳಗ ಅಂತ ಅನ್ನೋದೇ ಇಲ್ಲಿಯ ಪ್ರಶ್ನೆ ಹಾಗಾದರೆ ಹತ್ತೊಂಬತ್ತು ನೂರ ಹನ್ನೊಂದು ಪ್ಲಸ್ ನೂರು ಮಾಡಿದರೆ ಎಷ್ಟಾಯಿತು ಎರಡು ಸಾವಿರದ ಹನ್ನೊಂದಾಯಿತು ಅಂದರೆ ಈ ಪ್ರಶ್ನೆಗೆ ಎರಡು ಸಾವಿರದ ಹನ್ನೊಂದು ಇಸ್ ರೈಟ್ ಆನ್ಸರ್ ಅಂದರೆ ಎರಡು ಸಾವಿರದ ಒಂಬತ್ತು ತಪ್ಪು ಎರಡು ಸಾವಿರದ ಹತ್ತು ತಪ್ಪು ಎರಡು ಸಾವಿರದ ಹನ್ನೆರಡು ತಪ್ಪು ಎರಡು ಸಾವಿರದ ಹನ್ನೊಂದನೇ ಇಶಿಯೊಳಗೆ ಒಂದು ನೂರು ವರ್ಷ ಪೂರೈಸಿತು ಆ ಒಂದು ನೂರು ವರ್ಷ ಪೂರೈಸಿದ್ದು ಯಾವುದು ಅಂತಂದರೆ ಭಾರತದ ರಾಷ್ಟ್ರಗೀತೆ ಜನಗಣ ಮನ ಹಾಗಾದರೆ ಫ್ರೆಂಡ್ಸ್ ಈ ರಾಷ್ಟ್ರಗೀತೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಗೀತೆಯನ್ನು ನಾವು ಹಾಡಲಿಕ್ಕೆ ತೆಗೆದುಕೊಳ್ಳುವ ಕಾಲಾವಕಾಶ ಎಷ್ಟು ಅಂತಂದರೆ ನಲವತ್ತ ಎಂಟರಿಂದ ನಲವತ್ತ ಎಂಟರಿಂದ ಐವತ್ತೆರಡು ಸೆಕೆಂಡುಗಳು ಅಂತ ಹೇಳಿದರು ನೋಡಿ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳನ್ನು ನಾವು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ತೆಗೆದುಕೊಳ್ಳುವ ಸಮಯ ಇದ ಪ್ರಶ್ನೆಯನ್ನು ಬಾಳ್ಸಲ ಎಕ್ಸಾಮ್ದೊಳಗೆ ಕೇಳಿದ್ದಾನೆ ಇಲ್ಲಿ ಸ್ವಲ್ಪ ನಾವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡು ಇದು ಸ್ಮಾಲ್ ಅಕ್ಷರದೊಳಗೆ ಇರ್ತಾ ಇದೆ ಕೆಲ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ ನಲವತ್ತೆಂಟರಿಂದ ಐವತ್ತೆರಡು ನೀ ಅಂತ ಕೊಟ್ಟಿರ್ತಾ ಇದಾರೆ ಅಂದರೆ ನಿಮಿಷ ಅಂತ ಕೊಡ್ತಾನೆ ದಿನ ಅಂತ ಕೊಡ್ತಾನೆ ಗಂಟೆ ಅಂತ ಕೊಡ್ತಾನೆ ಕೊಟ್ಟಾಗ ನಾವು ಏನು ಮಾಡಬೇಕು ಅಂತಂದರೆ ಈ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡು ಅನ್ನುವಂತಹ ಒಂದು ಆಪ್ಷನ್ಸ್ ಏನಿರ್ತೈತಿ ಇದನ್ನು ಸ್ವಲ್ಪ ನಾವು ಗಮನ ಹರಿಸ್ಬೇಕು ಹರಿಸಿದ್ರೆ ಮಾತ್ರ ಇಲ್ಲಿ ಪ್ರಶ್ನೆ ರೈಟ್ ಆಗುತ್ತಾ ಇಲ್ಲ ಅಂದರೆ ತಪ್ಪಾಗುತ್ತಾ ಹಾಗಾದರೆ ನಮ್ಮ ರಾಷ್ಟ್ರಗೀತೆ ಜನಗಣಮನ ಹಾಡಲಿಕ್ಕೆ ನಾವು ತೆಗೆದುಕೊಳ್ಳುವ ಕಾಲಾವಕಾಶ ಅಂತಂದರೆ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ಗಳು ಭಾರತದ ರಾಷ್ಟ್ರಗೀತೆ ಇದನ್ನು ಹಿಂದಿಗೆ ಅನುವಾದಿಸಿದವರು ಯಾರು ಅಂತಂದರೆ ಅಬೀದ್ ಅಲಿ ಅಂತ ಬರ್ತಾಯಿದ್ದಾರೆ ಅಬೀದ್ ಅಲಿ ಅವರು ಹಿಂದಿಗೆ ಅನುವಾದಿಸಿದರೆ ಇದನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಅಂತಂದರೆ ಮಾರ್ಗರೇಟ್ ಕಶಿನ್ ಅಂತ ಬರ್ತಾ ಇದೆ ಮಾರ್ಗರೇಟ್ ಕಶಿನ್ ಅವರು ಇದನ್ನು ಇಂಗ್ಲೀಷ್ ಭಾಷೆಗೆ ಏನು ಮಾಡಿದ್ದಾರೆ ಅನುವಾದಿಸಿದಾರಾ ಹಾಗಾದರೆ ಭಾರತದ ರಾಷ್ಟ್ರಗೀತೆ ಇದು ಯಾವ ರಾಗದಲ್ಲಿದೆ ಅಂತಂದರೆ ಮಲ್ಲಾರ ರಾಗದಲ್ಲಿದೆ ಮಲ್ಲಾರ ರಾಗದಲ್ಲಿ ಇವತ್ತು ಭಾರತದ ರಾಷ್ಟ್ರಗೀತೆ ಜನಗಣಮನ ಇವತ್ತು ಇದೆ ಈ ಜನಗಣಮನ ರಾಷ್ಟ್ರಗೀತೆ ಇವತ್ತು ಬರೆದವರು ಅಂತಂದರೆ ರವೀಂದ್ರನಾಥ್ ಟ್ಯಾಗೂರು ಬಟ್ ಎಕ್ಸಾಮ್ದೊಳಗೆ ಠಾಕೂರ್ ಅನ್ನುವಂಥ ಪ್ರಶ್ನೆ ಉತ್ತರನೂ ಇರ್ತೈತಿ ಬಟ್ ರವೀಂದ್ರನಾಥ್ ಟ್ಯಾಗೂರ್ ಅನ್ನುವಂತಹ ಪದವನ್ನು ನಾವು ಬಳಸಬೇಕು ರವೀಂದ್ರನಾಥ್ ಟ್ಯಾಗೂರ್ ಅವರು ಇವತ್ತಿನ ರಾಷ್ಟ್ರಗೀತೆಯನ್ನು ಬರೆದಂಥ ಒಬ್ಬ ಏಕೈಕ ಮಹಾನ್ ಕವಿ ಅಂತೂ ಕೂಡ ನಾವು ಏನು ಮಾಡ್ಬೋದು ಹೇಳ್ಬೋದು ಹಾಗಾದರೆ ಈ ಪ್ರಶ್ನೆಗೆ ರಾಷ್ಟ್ರಗೀತೆ ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಂಡದ್ದು ಯಾವಾಗ ಅಂತ ಪ್ರಶ್ನೆ ಬಂತು ಅಂತಂದರೆ ನಾವು ಆಪ್ಷನ್ಸ್ ಎರಡು ಸಾವಿರದ ಹನ್ನೊಂದು ಅಂದರೆ ಎರಡನೇ ಆಪ್ಷನ್ಸ್ ಏನಿದೆ ಸರಿಯಾದ ಉತ್ತರ ಹೌದು ಹಾಗಾದರೆ ಮುಂದೆ ಬರತಕ್ಕಂಥ ಪ್ರಶ್ನೆ ಫ್ರೆಂಡ್ಸ್ ಹನ್ನೊಂದನೇ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂದು ಘೋಷಣೆ ಹಾಕಿದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಎಂದು ಘೋಷಣೆ ಹಾಕಿದ ಪ್ರಧಾನಮಂತ್ರಿ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದೆ ಅಟಲ್ ಬಿಹಾರಿ ವಾಜಪೇಯಿ ಅಂತಿದೆ ನರೇಂದ್ರ ಮೋದಿ ಅಂತಿದೆ ಇಂದಿರಾ ಗಾಂಧಿ ಅಂತ ಇದೆ ನೋಡಿ ಫ್ರೆಂಡ್ಸ್ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ನೋಡಿ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಗಳು ಆಳ್ವಿಕೆ ಹತ್ತೊಂಬತ್ತು ನೂರ ನಲವತ್ತಾರನೇ ಇಶುವಿಂದ ಮಧ್ಯಂತರ ಸರ್ಕಾರ ರಚನೆ ಆಯಿತು ಆ ಮಧ್ಯಂತರ ಸರ್ಕಾರದಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆದರು ನಂತರ ದಿನಮಾನಗಳಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐವತ್ತೆರಡನೇ ಇಸವಿ ಒಳಗೆ ಫಸ್ಟ್ ಎಲೆಕ್ಷನ್ ಅಂದರೆ ಫಸ್ಟ್ ಲೋಕಸಭಾ ಮಹಾ ಚುನಾವಣೆಗಳು ಜರುಗ್ತಾ ಇದ್ದಾವೆ ಆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸಿ ಮತ್ತು ಪುನಃ ಯಾರು ಅಂದರೆ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ ಜವಾಹರ್ಲಾಲ್ ನೆಹರು ಅವರು ಭಾರತ ದೇಶದೊಳಗೆ ಫಸ್ಟ್ ಪ್ರಧಾನಮಂತ್ರಿಗಳಾಗಿ ಸೇವೆ ಪ್ರಾರಂಭ ಇದ್ದಾರೆ ಹಂತ ಹಂತವಾಗಿ ಮತ್ತು ಪ್ರಧಾನಮಂತ್ರಿಗಳು ಭಾರತ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಸೇವೆ ಸಲ್ಲಿಸೋರು ಅಂದರೆ ನರೇಂದ್ರ ಮೋದಿಯವರು ಹಾಗಾದರೆ ಇಲ್ಲಿ ಅವರವರ ಒಂದು ಅವಧಿಯೊಳಗೆ ಯಾರ್ಯಾರು ಏನೇನು ಘೋಷಣೆ ಮಾಡಿದಾರ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅನ್ನೋದೇ ಇಲ್ಲಿ ಪ್ರಶ್ನೆ ಆದರೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಘೋಷಣೆ ಮಾಡಿದರು ಆ ಪ್ರಧಾನಮಂತ್ರಿ ಯಾರು ಅನ್ನೋದೇ ಇಲ್ಲಿ ಪ್ರಶ್ನೆ ಹಾಗಾದರೆ ಒನ್ಯೇ ಆಪ್ಷನ್ಸ್ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದೆ ನೋಡಿ ಫ್ರೆಂಡ್ಸ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದನ್ನು ಮಾತ್ರ ಘೋಷಣೆ ಮಾಡಿದ್ದಾರೆ ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ ಘೋಷಣೆ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಟ್ ಜೈ ವಿಜ್ಞಾನ್ ಅಂತ ಮಾಡಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಮುಂದೆ ಜೈ ವಿಜ್ಞಾನ್ ಅಂತ ಇದೆ ಭಾರತ ದೇಶದೊಳಗೆ ಜವಾನ ಮತ್ತು ಕಿಸಾನನ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ನಿಮ್ಗೆ ಗೊತ್ತಿದೆ ಇವತ್ತು ಕಿಸಾನನ ಅಭಿವೃದ್ಧಿ ಆಗಬೇಕು ಜವಾನನ ಅಭಿವೃದ್ಧಿ ಆಗಬೇಕು ಇವತ್ತು ರೈತ ಮತ್ತು ಸೈನಿಕ ಇವತ್ತು ರೈತ ಪ್ರತಿಯೊಬ್ಬಂದು ಜೀವಿಗೂ ಊಟ ಕೊಡ್ತಾ ಇದ್ದಾನೆ ಸೈನಿಕ ಇವತ್ತು ಪ್ರತಿಯೊಂದು ಜೀವಿಗೂ ರಕ್ಷಣೆ ಕೊಡ್ತಾ ಕೊಡ್ತಾಯಿದ್ದಾರ ಬಟ್ ಸೈನಿಕನ ಪರಿಸ್ಥಿತಿ ಮತ್ತು ಜಾರ್ ಪರಿಸ್ಥಿತಿ ಕಿಸಾನನ ಪರಿಸ್ಥಿತಿ ಇನ್ನೂ ಗಂಭೀರವಾಗಿಯೇ ಉಳಿದಿದೆ ಆದರೆ ಕಿಸಾನನ ಪರಿಸ್ಥಿತಿ ಅಂದರೆ ರೈತ ಭಾರತದ ಬೆನ್ನೆಲುಬು ಈ ಬೆನ್ನೆಲಬಿಗೆ ಏಟು ಬೀಳ್ತಾ ಇದ್ದಾವ ವಿನಃ ಈ ನಾವು ಬೀಳ್ತಾ ಇಲ್ಲ ಆದರೆ ಇವತ್ತು ರೈತ ಉದ್ಧಾರ ಆದರೆ ದೇಶ ಉದ್ಧಾರ ಇವತ್ತು ಜವಾನ ಕಿಸಾನ ನಮ್ಮ ದೇಶ ರಕ್ಷಿಸಲಿಲ್ಲ ಅಂತಂದರೆ ಇವತ್ತು ನಮ್ಮ ದೇಶ ಏನಾಗುತ್ತಾ ಅಂದರೆ ಹೊರನಿಂದ ದಾಳಿ ಆಗುತ್ತಾ ನಮ್ಮ ದೇಶ ನುಚ್ಚು ನೋರಾಗುತ್ತಾ ಇವತ್ತು ಇವರ ಪರಿಸ್ಥಿತಿ ಸುಧಾರಿಸಿದರೆ ಇವತ್ತು ನಾವು ಇವತ್ತು ಶಾಂತವಾಗಿರಲಿಕ್ಕೆ ಸಾಧ್ಯ ಇದೆ ಆದರೂ ಇವತ್ತು ನಮ್ಮ ಒಂದು ಪರಿಸ್ಥಿತಿ ನೋಡಿದರೆ ಜವಾನನ ಪರಿಸ್ಥಿತಿ ಮತ್ತು ಕಿಸಾನನ ಪರಿಸ್ಥಿತಿ ಸುಧಾರಣೆ ಹಂತದಲ್ಲಿದೆ ಇನ್ನೂ ಸುಧಾರಿಸಬೇಕು ಅದ ಹೇಳ್ತಾರೆ ಭಾರತದ ವ್ಯವಸಾಯ ಮಾನ್ಸೂನು ಮಾರುತುಗಳೊಂದಿಗೆ ಆಡ್ತಕ್ಕಂಥ ಜೂಜಾಟ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಓದೋದು ಕಲಿಯೋದು ಹೇಳೋದು ಬರೆಯೋದು ಇದು ಬಿಟ್ಟರೆ ಇದಕ್ಕೆ ಪರಿಹಾರ ಏನು ಮಾನ್ಸೂನ್ ಮಾರುತುಗಳೊಂದಿಗೆ ಆಡ್ತಕ್ಕಂಥ ಜೂಜಾಟ ಇವತ್ತು ಭಾರತದ ವ್ಯವಸಾಯ ರಿಯಲಿ ಎಸ್ ಬಟ್ ಇದಕ್ಕೆ ಪರಿಹಾರ ಬೇಕಲ್ಲ ಪರಿಹಾರವನ್ನು ಕಲ್ಪಿಸಬೇಕಾದದ್ದು ಸರ್ಕಾರ ಬಟ್ ಇದಕ್ಕೆ ಬೇಕಾದಂಥ ಪರಿಹಾರ ಒಂದು ನದಿಗಳ ಜೋಡಣೆ ಅರ ಇರಲಿ ನೀರಾವರಿ ವ್ಯವಸ್ಥೆ ಅರ ಇರಲಿ ಒಟ್ಟು ರೈತನ ಬದುಕು ಏನಾಗಬೇಕು ಹಸನಾಗಬೇಕು ಒಬ್ಬ ರೈತ ಒಂದು ತುತ್ತು ಅನ್ನ ಕೊಡ್ತಾಯಿದ್ದಾನ ಅಂತಂದರೆ ಎಲ್ಲ ಜೀವಿಗಳು ಇದ್ದಾವ ಅಂತಂದರೆ ಇವತ್ತು ರೈತರ ಶ್ರಮ ಅತಿ ಅವಶ್ಯಕತೆ ಇದೆ ರೈತ ಇವತ್ತು ದುಡಿಲಿಲ್ಲ ಅಂತಂದರೆ ಯಾವ ಜೀವಿಗೂ ಊಟವಿಲ್ಲ ಸೈನಿಕ ದೇಶ ಕಾಯಲಿಲ್ಲ ಅಂತಂದರೆ ನಮಗೆ ಬದುಕಿಲ್ಲ ಆದರೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಆಳ್ವಿಕೆಯೊಳಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಮಾಡಿದರು ಘೋಷಣೆ ಮಾಡಿದರು ಜವಾನನ ಪರಿಸ್ಥಿತಿ ಉದ್ಧಾರಾಗಲಿ ಆಗಲಿ ಕಿಸಾನನ ಪರಿಸ್ಥಿತಿನೂ ಕೂಡ ಅಭಿವೃದ್ಧಿ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆ ಒಂದು ಘೋಷಣೆ ಮಾಡಿದರು ಹಾಗಾದರೆ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅಂತ ಎರಡನೇ ಆಪ್ಷನ್ಸ್ ಇದೆ ಅಟಲ್ ಬಿಹಾರಿ ವಾಜಪೇಯಿ ನೆಕ್ಸ್ಟ್ ಹಂತದಲ್ಲಿ ನೋಡಬೇಕು ಅಂತಂದರೆ ಇವರು ಘೋಷಣೆ ಮಾಡಿದ್ದು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಘೋಷಣೆ ಮಾಡಿದರು ಅಂದರೆ ಜವಾನನ ಪರಿಸ್ಥಿತಿನೂ ಉದ್ಧಾರ ಆಗಬೇಕು ಕಿಸಾನನ ಪರಿಸ್ಥಿತಿನೂ ಉದ್ಧಾರ ಆಗಬೇಕು ಜೊತೆಗೆ ವಿಜ್ಞಾನದ ಅಭಿವೃದ್ಧಿ ಆಗಬೇಕು ಅನ್ನುವುದೇ ಈ ಜವಾಹರ್ಲಾರ್ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಘೋಷಣೆಯಾಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶದೊಳಗೆ ಪ್ರಧಾನಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳಿಗೆ ಸೈನಿಕ ತರಬೇತಿ ಸೈನಿಕರಿಗೆ ಆ ಅತಿ ಅವಶ್ಯವಾದಂತಹ ಒಂದು ಏನೇನು ಬೇಡಿಕೆಗಳಿದಾವೆ ಅವೆಲ್ಲ ಪೂರೈಸುವಲ್ಲಿ ಮಹತ್ವ ಪಾತ್ರವನ್ನು ವಹಿಸಿದರು ಅಷ್ಟೇ ಅಲ್ಲ ವಿಜ್ಞಾನ ತಂತ್ರಜ್ಞಾನದಲ್ಲೂ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸಿ ದೇಶದ ಒಂದು ಶಸ್ತ್ರಾಸ್ತ್ರಗಳಷ್ಟೇ ಅಲ್ಲ ತಂತ್ರಜ್ಞಾನವನ್ನು ಹೆಚ್ಚಿಸುವಲ್ಲಿ ಮಹತ್ವ ಪಾತ್ರವನ್ನು ನಿರ್ವಹಿಸಿದರು ಅಷ್ಟೇ ಅಲ್ಲ ರೈತರ ಪರಿಸ್ಥಿತಿ ಕೂಡ ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ಭಾರತ ದೇಶದ ನದಿಗಳ ಜೋಡಣೆ ಆಯಿತು ಅಂತಂದರೆ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ನದಿಗಳ ಜೋಡಣೆಯಿಂದ ಕುಡಿಲಿಕ್ಕೂ ನೀರು ವ್ಯವಸಾಯಕ್ಕೂ ನೀರು ದನಕರಗಳಿಗೆ ನೀರು ಎಲ್ಲವೂ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಏನಿದು ರಾಷ್ಟ್ರೀಯ ಹೆದ್ದಾರಿಗಳ ಮಾದರಿ ಒಳಗೆ ಇವತ್ತು ನದಿಗಳ ಜೋಡಣೆ ಆಗಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದರು ಬಟ್ ರಾಷ್ಟ್ರೀಯ ಹೆದ್ದಾರಿಗಳ ಕನಸಾಯಿತು ಕನಸು ನನಸಾಯಿತು ಇವತ್ತು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಸಡಕ್ ಯೋಜನೆ ಅಂತ ಕಾಣ್ತಾ ಇದ್ದಾರೆ ಬಟ್ ಈ ರಾಷ್ಟ್ರೀಯ ಹೆದ್ದಾರಿಯ ಹಾಗೆ ನದಿಗಳ ಜೋಡಣೆ ಆಗಬೇಕನ್ನುವಂಥ ಕನಸು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಒಬ್ಬ ಫಿಲಾಸಫರ್ ಕಿಂಗ್ ಅಂತ ಕೂಡ ನಾವು ಹೇಳ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬರು ಫಿಲಾಸಫರ್ ಕಿಂಗ್ ಆಗಿ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಬಟ್ ಆ ಕನಸು ನನಸಾಗಬೇಕು ಇವತ್ತು ನನಸಾಗಿಲ್ಲ ಯಾಕಂದರೆ ಇವತ್ತು ನದಿಗಳ ಜೋಡಣೆ ಇನ್ನೂ ಆಗಬೇಕಿದೆ ಆದರೆ ನರೇಂದ್ರ ಮೋದಿಯವರು ಸರ್ಕಾರವರು ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಇವತ್ತು ಕೆಲ ನದಿಗಳನ್ನು ಜೋಡಿಸ್ಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ ಕೆಲ ನದಿಗಳನ್ನು ಜೋಡಿಸ್ತಾ ಇದ್ದಾರಾ ಆದರೆ ನರೇಂದ್ರ ಮೋದಿ ಇವತ್ತು ಆ ಕನಸನ್ನು ನನಸು ಮಾಡಬಹುದಾ ಅನ್ನೋದೇ ಪ್ರಶ್ನೆ ಇದೆ ಆದರೆ ಅವರ ಅಧಿಕಾರದಲ್ಲಿ ಏನು ಮಾಡ್ತಾರೆ ಅನ್ನೋದು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶುವೆಗೆ ಸರ್ಕಾರ ಎಂಡ್ ಆಗುತ್ತಾ ಬಟ್ ಅದರೊಳಗಾಗಿ ಇಡೀ ಭಾರತ ದೇಶದ ಒಂದು ನದಿಗಳ ಜೋಡಣೆ ಆಗುತ್ತಾ ಇಲ್ಲವಾ ಇದೇ ನಮ್ಮ ರೈತರ ಮುಂದಿರತಕ್ಕಂಥ ಪ್ರಶ್ನೆ ನದಿಗಳ ಜೋಡಣೆ ಆದರೆ ರಾಷ್ಟ್ರ ಉದ್ಧಾರ ದೇಶ ಅಭಿವೃದ್ಧಿ ಪಥದತ್ತ ಮುನ್ನಗಲಿಕ್ಕೆ ಸಾಧ್ಯ ಇದೆ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದರೆ ರೈತರ ಉದ್ಧಾರ ಆಗಬೇಕು ಸೈನಿಕರ ಒಂದು ಉದ್ಧಾರ ಕೂಡ ಆಗಬೇಕು ಒಟ್ಟಾರೆಯಾಗಿ ನಮ್ಮ ದೇಶ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದಾಗಬೇಕು ಅಂತಂದರೆ ನರೇಂದ್ರ ಮೋದಿಯವರು ಏನು ಮಾಡಬೇಕು ಅಂತಂದರೆ ಎಷ್ಟು ಸಾಧ್ಯ ಇದೆ ಎಷ್ಟು ನದಿಗಳ ಜೋಡಣೆ ಮಾಡಿ ರೈತರಿಗೆ ಬೇಕಾದಂತಹ ಒಂದು ನೀರಿನ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ಆದರೆ ಇವತ್ತು ಪ್ರತಿಯೊಬ್ಬ ರೈತ ಏನಾಗ್ತಾನೆ ಒಂದು ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇದೆ ಆಮೇಲೆ ಧನವೂ ಸಿಗ್ತಾ ಸಿಗ್ತಾ ಇದೆ ಒಟ್ಟಾರೆ ಒಂದು ತುತ್ತು ಅನ್ನ ಪ್ರತಿಯೊಬ್ಬರಿಗೂ ಸಿಗಲಿಕ್ಕೆ ಸಾಧ್ಯ ಇದೆ ಇದರಿಂದ ನಿರುದ್ಯೋಗ ಸಂಖ್ಯೆ ಕೂಡ ಏನಾಗ್ಬೋದು ಕಡಿಮೆ ಆಗ್ಬೋದು ಇವತ್ತು ಉದ್ಯೋಗ ಇತ್ತು ಅಂದರೆ ಇಲ್ಲಿ ನಿರುದ್ಯೋಗ ಅನ್ನುವಂಥ ಪ್ರಶ್ನೆನೂ ಬರೋದಿಲ್ಲ ಯಾಕಂದರೆ ಇವತ್ತು ಉದ್ಯೋಗ ಇಲ್ಲ ಅನ್ನೋ ಕಾರಣ ಏನಪ್ಪ ಅಂದರೆ ರೈತ ರೈತಗ ಸರಿಯಾದ ಬೆಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತಂದರೆ ಅವನ ಬದುಕು ಏನಾಗಿದೆ ಕಷ್ಟಮಯವಾಗಿದೆ ಬಟ್ ಅದರ ಕಡೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಸ್ವಲ್ಪ ಮನಸ್ಸು ಮಾಡಿದರೆ ಆಗ್ಬೋದು ಬಟ್ ಅವರ ಅಧಿಕಾರದಲ್ಲಿ ಈ ನದಿಗಳ ಜೋಡಣೆ ಆಯಿತು ಅಂತಂದರೆ ಪ್ರತಿಯೊಂದು ಹೊಲಕ್ಕೂ ಏನಾಗುತ್ತಾ ನೀರಾವರಿ ಸೌಲಭ್ಯ ಕಲ್ಪಿಸುತ್ತಾ ಇದರಿಂದ ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ನಾವು ಹೇಳಬಹುದು ಆದರೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಒಂದು ಅಧಿಕಾರದಲ್ಲಿ ಇದೂ ಒಂದು ಕನಸಿತ್ತು ಆ ಕನಸನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ನನಸು ಮಾಡ್ಬೋದು ಅಂತ ನಮ್ಮ ಆಶಯ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಈ ಒಂದು ನದಿಗಳ ಜೋಡಣೆ ಮಾಡ್ಬೋದು ನರೇಂದ್ರ ಮೋದಿ ಸರ್ಕಾರ ಅಂತ ನಾವು ಏನು ಮಾಡ್ಬೋದು ಆಶಿಸ್ಬೋದು ನೋಡು ನಾ ಮುಂದಿನ ಭವಿಷ್ಯ ಏನಾಗುತ್ತಾ ಅಂತ ಹಾಗಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಘೋಷಣೆ ಮಾಡಿದ್ದಾರೆ ಅಂದರೆ ಜೈ ಜವಾನ್ ಅಂತೂ ಮಾಡಿದಾರ ಜೈ ಕಿಸಾನ್ ಅಂತೂ ಮಾಡಿದಾರ ಜೈ ಅಂತೂ ಕೂಡ ಮಾಡಿದ್ದಾರೆ ಈ ವಿಜ್ಞಾನ ಅನ್ನುವಂಥ ಪದವನ್ನು ಮುಂದು ಇವರು ಏನು ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳಾಗಿ ಸೇವೆ ಇದ್ದರು ಅಬ್ದುಲ್ ಕಲಾಂ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರು ಕೂಡಿಕೊಂಡು ಇಡೀ ರಾಷ್ಟ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ರಿಯಲ್ ಫಿಲಾಸಫರ್ ಕಿಂಗ್ ಅಂತ ಹೇಳ್ಬೋದು ರಿಯಲ್ ಪಿಲಾಸಫರ್ ಕಿಂಗ್ಗಳು ಅಂತ ಹೇಳ್ಬೋದು ಇವರು ನಿಜವಾದ ತತ್ವಜ್ಞಾನಿ ಅರಸರು ಅಂತ ಹೇಳ್ಬೋದು ಅದೇ ಪ್ಲೇಟೋ ಹೇಳ್ತಾ ಇದ್ದಾನೆ ರಾಷ್ಟ್ರವನ್ನು ಆಳವರು ಫಿಲಾಸಫರ್ ಕಿಂಗ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ನೋಡಿದ್ರೆ ಈಜ್ ರಿಯಲ್ ಫಿಲಾಸಫರ್ ಕಿಂಗ್ ಅಂತ ಹೇಳ್ಬೋದು ಈಜ್ ರಿಯಲ್ ಹೀರೋಗಳು ಅಂತೂ ಕೂಡ ನಾವು ಏನು ಮಾಡ್ಬೋದು ಇವ್ರನ್ನ ಕರಿಬೋದು ಯಾಕಂದ್ರೆ ಇವರಿಗೆ ಮದುವೆ ಇಲ್ಲ ಮಕ್ಕಳಿಲ್ಲ ಆಸ್ತಿ ಇಲ್ಲ ಒಟ್ಟಾರೆ ಇವರು ಪ್ಲೇಟೋ ಅವರ ಪ್ರಕಾರ ಫಿಲಾಸಫರ್ ಕಿಂಗ್ ಅಂತ ನನ್ನ ಅನಿಸಿಕೆ ಬಟ್ ಇವರ ಒಂದು ಆಳ್ವಿಕೆಯೊಳಗೆ ಅವ್ರು ಘೋಷಣೆ ಮಾಡಿದ್ದು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹಾಗಾದರೆ ಈ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಈಸ್ ರೈಟ್ ಆನ್ಸರ್ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಹಾಗಾದರೆ ಮೂರನೇದು ನರೇಂದ್ರ ಮೋದಿ ಅಂತಿದೆ ಅದೇ ಒಂದು ಸ್ಟೆಪ್ ಮುಂದೆ ಹೋಗಿ ನರೇಂದ್ರ ಮೋದಿ ಸರ್ಕಾರ ಇಲ್ಲಿ ಏನು ಮಾಡ್ತಾಯಿದೆ ಅಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಅನುಸಂಧಾನ ಅಂತ ಪ್ಲಸ್ ಮಾಡ್ತೀವಿ ನೋಡಿ ನಮ್ಮ ಪ್ರೈಮ್ ಮಿನಿಸ್ಟರ್ ಈ ಸದ್ಯ ನರೇಂದ್ರ ಮೋದಿ ಸರ್ಕಾರ ಏನಂತ ಘೋಷಣೆ ಮಾಡ್ತು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅಂತ ಮಾಡ್ತು ಅಂದರೆ ಇವತ್ತು ಅನು ಅನು ಅಂತಂದರೆ ಅಲ್ಲ ಅನು ಅಂತಂದರೆ ಇವತ್ತು ಶಸ್ತ್ರಾಸ್ತ್ರಗಳು ಬಾಂಬುಗಳು ಈ ಅನುಸಂಧಾನವನ್ನು ಇವತ್ತು ಯಾರು ಘೋಷಣೆ ಮಾಡಿದರು ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿಜಿ ನೋಡಿ ಜೈ ವಿಜ್ಞಾನ ಜೈ ವಿಜ್ಞಾನ ಜೈ ಕಿಸಾನ್ ಜೈ ವಿ ಜವಾನ್ ಆ್ಯಂಡ್ ಜೈ ಅನುಸಂಧಾನ ಅಂದರೆ ಇವತ್ತು ಭಾರತ ದೇಶದೊಳಗೆ ಜವಾನನ ಪರಿಸ್ಥಿತಿ ಕಿಸಾನನ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು ಇವತ್ತು ಕಿಸಾನ್ ಉದ್ಧಾರ ಆಗಬೇಕು ಜವಾನನೂ ಉದ್ಧಾರ ಆಗಬೇಕು ವಿಜ್ಞಾನವೂ ಉದ್ಧಾರ ಆಗಬೇಕು ಅನುಸಂಧಾನ ಅಂದರೆ ಶಸ್ತ್ರಾಸ್ತ್ರಗಳೂ ಕೂಡ ಏನಾಗಬೇಕು ಇಲ್ಲಿ ಹೆಚ್ಚಿಗೆ ಸಿಗಬೇಕು ಹೆಚ್ಚಿಗೆ ನಮ್ಮ ರಾಷ್ಟ್ರ ರಕ್ಷಣೆಗೆ ಇರಬೇಕು ಅನ್ನುವಂಥ ಉದ್ದೇಶ ಅಂದರೆ ಒಟ್ಟಾರೆ ಏನಿದೆಪ್ಪ ಅಂದ್ರೆ ಈ ಅನುಸಂಧಾನ ಅನ್ನುವಂಥ ಘೋಷಣೆ ಮಾಡಿದವರು ಅಂತಂದರೆ ನರೇಂದ್ರ ಮೋದಿಯವರು ಬಟ್ ಈ ನರೇಂದ್ರ ಅವರು ಇವತ್ತು ವಿಶ್ವ ನಾಯಕ ಪಟ್ಟಿಯೊಳಗ ನಂಬರ್ ಒನ್ ಅಂತ ಇವತ್ತು ನಾವು ಕಾಣ್ತಾ ಇದ್ದೇವೆ ನಿನ್ನೆ ಪತ್ರಿಕೆಯೊಳಗೆ ವಿಶ್ವದ ನಾಯಕರ ಪಟ್ಟಿಯಲ್ಲಿ ನರೇಂದ್ರ ಮೋದಿಯವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಕಂಡು ಬರ್ತಾ ಇದ್ದಾರಾ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಒಂದು ಪಾತ್ರವನ್ನು ನಾವು ಗಮನಿಸಿದರೆ ಇವ್ರನ್ನೂ ಕೂಡ ಒಬ್ಬರು ನಾವು ಫಿಲಾಸಫರ್ ಕಿಂಗ್ ಅಂತ ಹೇಳ್ಬೋದು ಈಸ್ ರಿಯಲ್ ಫಿಲಾಸಫರ್ ಕಿಂಗ್ ರಿಯಲ್ ಹೀರೋ ಅಂತೂ ಕೂಡ ನಾವು ಏನೋ ಏನು ಮಾಡ್ಬೋದು ಕರಿಬೋದು ಯಾಕಂದರೆ ಇವತ್ತು ಆರ್ಥಿಕ ಸ್ಥಿತಿ ಯಾವ ಮಟ್ಟದಲ್ಲಿದೆ ಇವತ್ತು ನಮ್ಮ ದೇಶದ ಅಭಿವೃದ್ಧಿ ಯಾವ ಕಡೆ ಹೊಂಟಿದೆ ಈ ಕೊರೋನಾ ಸಂದರ್ಭದೊಳಗೆ ದೇಶದ ಪರಿಸ್ಥಿತಿ ಏನಾಗಿತ್ತು ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಾರಾಷ್ಟ್ರ ಮಟ್ಟದೊಳಗೆ ನಮ್ಮ ದೇಶ ಯಾವ ರೀತಿ ಗುರುತಿಸ್ಕೋತಾ ಇದೆ ಇವತ್ತು ಇಡೀ ಜಗತ್ತಿನೊಳಗೆ ಭಾರತ ಅಂತ ಗುರುತಿಸೋದು ಭಾರತದ ಕಡೆ ಕೈ ಮಾಡಲಿಕ್ಕೆ ಕಾರಣೀಕರ್ತ ಇವತ್ತು ನರೇಂದ್ರ ಮೋದಿಜಿ ಅಂತ ಹೇಳ್ಬೋದು ಅಂದರೆ ಇವತ್ತು ಈ ಮೋದಿ ಸರ್ಕಾರ ಇವತ್ತು ಅತ್ಯಂತ ಒಂದು ಒಳ್ಳೆಯ ಕೆಲಸಗಳ ಕಾರ್ಯಗಳತ್ತ ಮುನ್ನುಗ್ತಾ ಇದೆ ಹೀಗೆ ಇದರ ಒಂದು ಕೆಲಸ ಕಾರ್ಯಗಳು ಮುಂದುವರಿಲಿ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಇವತ್ತು ನಮ್ಮ ಪಕ್ಷಗಳು ಸಾಕಷ್ಟು ಅದಾವು ಇವತ್ತು ರಾಷ್ಟ್ರೀಯ ಪಕ್ಷಗಳದವ ಪ್ರಾದೇಶಿಕ ಪಕ್ಷಗಳದವ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಜೆ ಡಿ ಯು ಇದೆ ಸಿ ಪಿ ಐ ಇದೆ ಸಿ ಪಿ ಐ ಎಮ್ ಇದೆ ಬಿಜು ದಳ ಅಂತಿದೆ ಬಿ ಎಸ್ ಪಿ ಅಂತ ಭಾರತೀಯ ಸಮಾಜವಾದಿ ಪಾರ್ಟಿ ಅಂತಿದೆ ಆಮೇಲೆ ಇತರ ಪಕ್ಷಗಳದವ ಬಟ್ ಇಲ್ಲಿ ಪಕ್ಷಗಳನ್ನು ನಾವು ಗುರುತಿಸುವುದಕ್ಕಿಂತ ವ್ಯಕ್ತಿಯನ್ನು ಗುರುತಿಸಬೇಕು ವ್ಯಕ್ತಿ ಮೇಲೆ ನಾವು ಏನು ಮಾಡಬೇಕು ನಮ್ಮ ಮತವನ್ನು ಹಾಕಬೇಕು ಇಲ್ಲಿ ವ್ಯಕ್ತಿ ನೋಡಿ ನಾವು ಮತವನ್ನು ಹಾಕಿದರೆ ಒಳ್ಳೆ ವ್ಯಕ್ತಿ ಆಳ್ವಿಕೆಗೆ ಬಂದರೆ ನಾವು ದೇಶ ಉದ್ಧಾರ ಆಗುತ್ತಾ ನಾವು ಉದ್ಧಾರ ಆಗುತ್ತೇವೆ ಒಟ್ಟಾರೆ ಅಭಿವೃದ್ಧಿ ಪಥದತ್ತ ಮುನ್ನಡಿಲಿಕ್ಕೆ ಸಾಧ್ಯ ಇದೆ ಬಟ್ ನಾವು ಮಾಡೋದು ಏನಪ್ಪ ಅಂದರೆ ಪಕ್ಷ ಗುರುತಿಸ್ತೇವೆ ಪಕ್ಷಗಳಿಂದ ಗುರುತಿಸಿದ್ರೆ ಆ ಪಕ್ಷದಲ್ಲಿ ಒಳ್ಳೆ ವ್ಯಕ್ತಿಯೂ ಇರ್ಬೋದು ಒಳ್ಳೆಯ ವ್ಯಕ್ತಿ ಇರದೇ ಇರಬಹುದು ಬಟ್ ವ್ಯಕ್ತಿಯನ್ನು ನೋಡಿ ನಾವು ಏನು ಮಾಡಬೇಕು ಮತವನ್ನು ಚಲಾಯಿಸಬೇಕು ಆ ಮತದಿಂದ ನಮ್ಮ ಭವಿಷ್ಯ ಕೂಡ ಏನಾಗಬೇಕು ನಿರ್ಧಾರ ಆಗಬೇಕು ಅದರ ರೋಸ ಹೇಳ್ತಾರ ಸಾಮಾಜಿಕ ಒಪ್ಪಂದ ಇಲ್ಲಿ ಎಲ್ಲರೂ ಆಳ್ವಿಕೆ ಆಗೋದಿಲ್ಲ ಸೋಷಿಯಲ್ ಕಾಂಟ್ಯಾಕ್ಟದಲ್ಲಿ ಎಲ್ಲರೂ ಆಳ್ವಿಕೆ ಮಾಡೋಕ್ಕಾಗೋದಿಲ್ಲ ನಮ್ಮ ನಮ್ಮ ಪರಮಾಧಿಕಾರವನ್ನು ಅಂದರೆ ನಮ್ಮ ನಮ್ಮ ಹಕ್ಕನ್ನು ನಾವು ಏನು ಮಾಡೋಣ ಒಬ್ಬರಿಗೆ ಬಿಟ್ಟು ಕೊಡೋಣ ಒಬ್ಬ ವ್ಯಕ್ತಿಗೆ ಬಿಟ್ಟು ಕೊಡೋಣ ನಮ್ಮ ಎಲ್ಲರ ಪರ ಅವ್ನು ಏನು ಮಾಡಲಿ ಆಳ್ವಿಕೆ ಮಾಡಲಿ ಅಂದ್ರೆ ದೇಶದೊಳಗೆ ಅಂದರೆ ರಾಜ್ಯದೊಳಗೆ ಒಬ್ಬನ ಆಳ್ವಿಕೆ ಅಂದರೆ ಆ ವ್ಯಕ್ತಿ ಅರಸ ಆಳಲಿ ಅನ್ನೋದು ಅವನ ಒಂದು ಸಾಮಾಜಿಕ ಒಪ್ಪಂದದಲ್ಲಿ ಇವತ್ತು ಕೂಡ ಹಾಗೆ ಇದೆ ನಮ್ಮ ನಮ್ಮ ಹಕ್ಕುಗಳನ್ನು ಅಂದರೆ ನಮ್ಮ ನಮ್ಮ ಪೌರತ್ವ ಇಟ್ ಮೀನ್ಸ್ ನಮ್ಮ ನಮ್ಮ ಪರಮಾಧಿಕಾರವನ್ನು ನಾವೇನು ಮಾಡಿದ್ದೇವೆ ಇವತ್ತು ಒಬ್ಬ ವ್ಯಕ್ತಿಗೆ ಹಸ್ತಾಂತರಿಸಿದ್ದೇವೆ ಇವತ್ತು ನಮ್ಮ ಒಂದು ಪ ಪರಮಾಧಿಕಾರವನ್ನು ಇಡ್ ಇಡೀ ಜನರ ಪರಮಾಧಿಕಾರವನ್ನು ಆ ಒಬ್ಬ ವ್ಯಕ್ತಿ ಇವತ್ತು ಚಲಾಯಿಸ್ತಾ ಇದ್ದಾರಾ ಅಂತಂದರೆ ಆ ವ್ಯಕ್ತಿ ಒಳ್ಳೆಯ ಮಟ್ಟದಲ್ಲಿರಬೇಕು ಒಳ್ಳೆಯ ಗುಣಮಟ್ಟದಲ್ಲಿರಬೇಕು ಒಳ್ಳೆಯ ಕಾರ್ಯವನ್ನು ಮಾಡೋರಿರಬೇಕು ದೇಶದ ಬಗ್ಗೆ ಚಿಂತೆ ಮಾಡೋರಿರಬೇಕು ಒಟ್ಟಾರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಫಲರಾಗಿರಬೇಕು ಇದು ಇವತ್ತು ರಾಷ್ಟ್ರದ ಅಭಿವೃದ್ಧಿಯ ಸೂಚಕ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಹಾಗಾದರೆ ಇಲ್ಲಿ ನರೇಂದ್ರ ಮೋದಿಜಿಯವರು ಹೇಳಿಕೆ ಕೊಟ್ಟದ್ದು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಈ ಪದವನ್ನು ನಾಲ್ಕೂ ಬಳಸಿದ್ದು ಯಾರು ಅಂತಂದರೆ ನರೇಂದ್ರ ಮೋದಿ ಸರ್ಕಾರ ಅಂದರೆ ನರೇಂದ್ರ ಮೋದಿಜಿಯವರು ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಈ ನರೇಂದ್ರ ಮೋದಿಜಿ ಅನ್ನೋದು ಕೂಡ ಏನಿದೆ ತಪ್ಪಾದ ಉತ್ತರ ಹಾಗಾದರೆ ಇಂದಿರಾ ಗಾಂಧಿ ಅಂತ ಇದೆ ನೋಡಿ ಇಂದಿರಾ ಗಾಂಧಿಯವರು ಏನು ಘೋಷಣೆ ಮಾಡಿದರು ಅಂತಂದರೆ ಗರೀಬಿ ಹಟಾವೋ ಅಂತ ಘೋಷಣೆ ಮಾಡಿದರು ಗರೀಬಿ ಹಟಾವೋ ಅಂದರೆ ಗರೀಬಿ ಹಟಾವೋ ಅಂತಂದರೆ ಬಡತನ ಏನಾಗಬೇಕು ನಿರ್ಮೂಲನೆ ಆಗಬೇಕು ಅಂತ ಬಟ್ ಬಡತನ ಭಾರತ ದೇಶದೊಳಗೆ ಇನ್ನೂ ಇದೆ ಇನ್ನೂ ಅಲ್ಲಲ್ಲಿದೆ ಆದರೂ ಬಡತನ ಪರಿಸ್ಥಿತಿಯಿಂದ ಇವತ್ತು ಸಾಕಷ್ಟು ಏನಾಗಿದೆ ಅಂತಂದರೆ ಅನಾನುಕೂಲತೆಗಳೇ ಕಾಣ್ತಾ ಇದ್ದಾವೆ ಬಡತನ ಅಂತಂದರೆ ನಿಮಗೆ ಗೊತ್ತಿದೆ ಬಟ್ ಬಡತನ ನಿರ್ಮೂಲನೆ ಆಗಬೇಕು ಈ ಬಡತನದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಊಟಕ್ಕೆ ಏನಿಲ್ಲ ಊಟ ಊಟಕ್ಕೆ ಬೇಕಾದಂಥ ಪದಾರ್ಥಗಳಿಲ್ಲ ಅವ್ರಿಗೆ ಬೇಕಾದಂಥ ಮನೆ ಇಲ್ಲ ಬಟ್ಟೆ ಇಲ್ಲ ಅವ್ರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಬಟ್ ಇವು ಏನಾಗಬೇಕು ನಿರ್ಮೂಲನೆ ಆಗಬೇಕು ಎಲ್ಲರಿಗೂ ಒಂದು ತನ್ನ ಸಿಗಬೇಕು ಎಲ್ಲರಿಗೂ ಮೂಲಭೂತ ಕರ್ತವ್ಯಗಳು ದೊರೀಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಗಾಂಧಿಯವರು ಏನು ಮಾಡಿದರು ಗರೀಬಿ ಹಟಾವು ಅಂತ ಘೋಷಣೆ ಮಾಡಿದರು ಇಲ್ಲಿ ಪಂಚವಾರ್ಷಿಕ ಯೋಜನೆಯಲ್ಲಿ ಇಲ್ಲಿ ಗರೀಬಿ ಹಟಾವು ಅನ್ನುವಂತಹ ಘೋಷಣೆಯನ್ನು ಗಾಂಧಿ ಸರ್ಕಾರ ಮಾಡಿತು ಎಷ್ಟು ಸಾಧ್ಯ ಅಷ್ಟು ಬಡವರ ನಿರ್ಮೂಲನೆ ಆಗಬೇಕು ಅಂದರೆ ಬಡವರಿಗೆ ಬೇಕಾದಂಥ ಮೂಲಭೂಲತ ಸೌಕರ್ಯಗಳು ದೊರಕಬೇಕು ಬಡತನ ಅನ್ನೋದು ತೊಲಗಬೇಕು ನಮ್ಮ ದೇಶದಿಂದ ಅನ್ನುವುದು ಕೂಡ ಇಂದಿರಾ ಗಾಂಧಿಯವರ ಒಂದು ಕನಸಾಗಿತ್ತು ಬಟ್ ಗಾಂಧಿ ಸರ್ಕಾರ ಕೂಡ ಆದಷ್ಟು ಮೂಲಭೂತ ಸೌಕರ್ಯಗಳು ಅಂತಂದರೆ ಆಹಾರ ಬಟ್ಟೆ ವಸತಿ ಈ ಆಹಾರ ಬಟ್ಟೆ ವಸತಿ ಅನ್ನುವಂಥ ಈ ಮೂರು ಒಂದು ವಿಷಯಗಳನ್ನು ಕೂಡ ಇವತ್ತು ಗಾಂಧಿ ಸರ್ಕಾರ ಬಡವರಿಗೆ ಬೇಕಾದಂಥ ಒಂದು ಅವಶ್ಯಕತೆಗಳು ಏನದಾವ ಅನ್ನೋದನ್ನು ಪೂರೈಸಲಿಕ್ಕೂ ಇಲ್ಲಿ ಮುಂದಾಗಿತ್ತು ಒಟ್ಟಾರೆ ಏನಿದೆಪ್ಪ ಅಂತಂದರೆ ನಮ್ಮ ಭಾರತ ದೇಶದೊಳಗೆ ಅದು ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಕೂಡ ಇಂದಿರಾ ಗಾಂಧಿಯವರು ಏನು ಮಾಡಿದಾರೆ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಇವತ್ತು ಭಾರತ ದೇಶದೊಳಗೆ ಫಸ್ಟ್ ಲೇಡಿಯಾಗಿ ಅಂದರೆ ಮಹಿಳೆಯರಾಗಿ ಇವರತು ಭಾರತ ದೇಶದೊಳಗೆ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ಸೇವೆ ಸಲ್ಲಿಸಿದಂಥವರು ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಆದರೆ ಇಂದಿರಾ ಗಾಂಧೀಜಿಯವರು ಏನು ಘೋಷಣೆ ಮಾಡಿದರು ಈ ಗರೀಬಿ ಹಟಾವು ಅಂತ ಘೋಷಣೆ ಮಾಡಿದರು ಹಾಗಾದರೆ ಇವರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಮಾಡಿಲ್ಲ ಅಂತಂದರೆ ಇಂದಿರಾ ಗಾಂಧಿ ಆಪ್ಷನ್ಸ್ ಕೂಡ ಏನಿದೆ ತಪ್ಪಾದ ಉತ್ತರ ಹಾಗಾದರೆ ಈ ಪ್ರಶ್ನೆಗೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಘೋಷಣೆ ಮಾಡಿದವರು ಯಾರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಈಸ್ ದ ರೈಟ್ ಆನ್ಸರ್ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ಸ್ ಇದೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಏನಿದೆ ಅನ್ನೋದನ್ನು ಫ್ರೆಂಡ್ಸ್ ನೆಕ್ಸ್ಟ್ ನಾಳೆ ಕ್ಲಾಸ್ದೊಳಗೆ ಮತ್ತೇನು ಮಾಡೋಣ ಡಿಸ್ಕಷನ್ ಮಾಡೋಣ ಹಾಗಾದರೆ ಅಲ್ಲಿವರೆಗೂ ಈ ಎಲ್ಲ ಒಂದು ವಿಡಿಯೋಸ್ಗಳನ್ನು ಇರಿ ಯಾವ್ಯಾವ ಪ್ರಶ್ನೆ ಬರ್ಬೋದು ಹೇಗೆ ಬರ್ಬೋದು ಹ್ಯಾಕ್ ಕೇಳ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನು ಮಾಡೋಣ ಪುನಃ ಮತ್ತು ನೆಕ್ಸ್ಟ್ ಕ್ಲಾಸ್ದೊಳಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ತೆ ನಮಸ್ಕಾರ